वन इंडिया कन्नड नान प्रतिमा वीक्षकरे राज्य कड़े मुडा केस विचार साकष्टु विवाद सिद्रामय्यनवरंतु राजीनामे तनिखेन एदुरिस्तीनि कानूनु होराटवन्ना मार्तीनि ಇದರ ಮಧ್ಯೆ ಮೂಡಾ ಜೊತೆಗೆ ಈಗ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಈ ಜಾತಿ ಗಣತಿ ಜಾರಿಯಾಗೋದು ಬೇಡ ಈ ವಿಚಾರವನ್ನ ಇಲ್ಲಿಗೆ ಬಿಡೋದು ಒಳ್ಳೆದು ಅಂತ ವಿಪಕ್ಷಗಳು ಸೇರಿದ ಹಾಗೆ ಕಾಂಗ್ರೆಸ್ ಪಕ್ಷದ ಕೆಲವರು ನಾಯಕರಿಗೆ ಅಸಮಾಧಾನ ಇದೆ ಆದರೂ ಕೂಡ ಜಾತಿ ಗಣತಿ ಜಾರಿ ಆಗಲೇಬೇಕು ಅಂತ ಸಿದ್ರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ ಯಾಕಂದ್ರೆ ಈಗ ಈ ಮೂಡಾ ಬಿಕ್ಕಟ್ಟಿನ ನಡುವೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡೋದಕ್ಕೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ ಸೋ ಈ ವಿಚಾರ ಕಾಂಗ್ರೆಸ್ ನಲ್ಲಿ ಪರ ವಿರೋಧಕ್ಕೂ ಕೂಡ ವೇದಿಕೆಯನ್ನ ರೆಡಿ ಮಾಡಿಬಿಟ್ಟಿದೆ ಮೂಡ ಹಗರಣದ ನಡುವೇನೆ ಈ ಜಾತಿ ಗಣತಿ ವರದಿಯನ್ನ ಚರ್ಚೆ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಈಗಾಗಲೇ ನಿರ್ಧಾರ ಮಾಡಿದೆ ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ವರದಿ ಜನಸಾಮಾನ್ಯರ ನಡುವೆ ಜಾತಿ ವರದಿ ಅಂತಾನೆ ಕರೆಸಿಕೊಳ್ಳತಾ ಇದೆ ಈ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅಂತ ವೀರಶೈವ ಹಾಗೆ ಒಕ್ಕಲಿಗರನ್ನ ಹೊರತುಪಡಿಸಿ ಉಳಿದೆಲ್ಲಾ ಜಾತಿಗಳು आग्रह माड्ताने बंदिवे अखिल भारत वीरशैव लिंगायत समुदाय राष्ट्रीय अध्यक्षरु आगिरुवंत कांग्रेस न हिरिय शासक शामनूरु शिवशंकरप्प अवरु कूड ई वरदिगे आक्षेपवन्न व्यक्तपडिसिदारे विरोध पक्षगळिगिंत कांग्रेस न ओळवलयदल्ले तीव्र विरोध कूड व्यक्तवागता इदे मुख्यमंत्री सिद्रामय्यनवर विरुद्ध मुडा हगरणद कग्गंटु जटिलगोळ्ता इरो ई संदर्भदल्ले विषयांतर माडोदक्के जनर गमनवन्न बेरे कडे सेळेयोदक्के ई जाति जनगणति वरदियन्न मुन्नेलेगे तरलागिदे अन्नो टीकेयन्न विरोध पक्षगळु माड्ता इवे ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯ ಅಸಮಾಧಾನ ವ್ಯಕ್ತಪಡಿಸಿ ಈ ಜಾತಿ ಜನಗಣತಿಯ ನಾಟಕ ಮಾಡ್ತಾ ಇದ್ದಾರೆ ಮೂಡಾ ಕೇಸ್ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರು ಇನ್ನು ಆರ್ ಅಶೋಕ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸೋದಾಗಿ ಒಂದು ರೀತಿ ಭರವಸೆಯನ್ನ ಕೂಡ ಕೊಟ್ಟಿದ್ರು ಹಾಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೋ ಈಗ ಮತ್ತೆ ಜಾತಿ ಗಣತಿ ಜಾರಿ ಬಗ್ಗೆ ಭರವಸೆಯನ್ನ ಕೊಟ್ಟಿರುವವರು ಯಾವುದೇ ಕಾಲಮಿತಿಯನ್ನ ಹಾಕೊಂಡಿಲ್ಲ ಅಂತ ಹೇಳಿರೋದು ಕೂಡ ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಳ್ಳುತ್ತೆ ರೀಸೆಂಟ್ ಆಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಸಿಎಸ್ ದ್ವಾರಕನಾಥ್ ರವಿ ವರ್ಮ ಕುಮಾರ್ ಎಚ್ ಕಾಂತರಾಜು ಹಾಗೆ ಜಯಪ್ರಕಾಶ್ ಹೆಗಡೆ ಅವರು ಸಿದ್ರಾಮಯ್ಯನವರನ್ನ ಭೇಟಿ ಮಾಡಿ ಜಾತಿ ಗಣತಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಇನ್ನು ಇತರೆ ಹಿಂದುಳಿದ ವರ್ಗಗಳ ಮುಖಂಡರು ಶಾಸಕರು ನಿರಂತರವಾಗಿ ಆಗ್ರಹಪಡಿಸುತ್ತಾನೆ ಬರ್ತಿದ್ದಾರೆ लास्ट वीक अष्टे हिंदुळिद वर्गगळ सचिवरु शासकरु सभे नडेसी ई वरदियन्न जारिगोळिसोदक्के संबंधपट्ट हागे सरकारद मेले ओत्तड हाकोदक्कू कूड सभेयन्न नडेसिदरु आयोग ई वर्षद फेब्रवरियल्ली अंतिम वरदियन्न सरकारक्के सल्लिसित्तु लोकसभा चुनावणे हिन्नेलेयल्ली ई वरदि स्वल्प नेनेगुदिग्बिद्दित्तु आदरे ई वरदिय बग्गे हेळिकेयन्न कोट्रे चुनावणेयल्ली हिन्नडेयागबहुदु अन्नो आतंक कूड सरकारक्कित्तु ಈ ವರದಿಯ ಸೋರಿಕೆ ಅಂಶಗಳ ಪ್ರಕಾರ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಗಳ ಜನಸಂಖ್ಯೆ ಕಡಿಮೆಯಾಗಲಿದ್ದು ಅಹಿಂದ ವರ್ಗಗಳ ಜನಸಂಖ್ಯೆ ಹೆಚ್ಚಾಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಎರಡೂ ಪ್ರಬಲ ಸಮುದಾಯಗಳ ಮುಖಂಡರು ಮಠಾಧೀಶರು ಶಾಸಕರು ವಿರೋಧ ಮಾಡುತ್ತಾ ಬರ್ತಿದ್ದಾರೆ ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಜಾರಿ ಮಾಡಬಾರದು ಅಂತ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಈಗ ಸರ್ಕಾರ ವರದಿಯ ಬಗ್ಗೆ ಚರ್ಚೆ ನಡೆಸೋದಕ್ಕೂ ಮುಂದಾಗಿದೆ 2014-17 ರ ಅವಧಿಯಲ್ಲಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಮಾಡಿತ್ತು ಆಗಲೂ ಸಿದ್ರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ರು ಅನ್ನೋದು ಗಮನಿಸಬೇಕಾಗಿರೋ ವಿಚಾರ ಇನ್ನು ಈ ವರದಿ ಬಿಡುಗಡೆಗೆ ಹಾಗೆ ಅದರ ಶಿಫಾರಸುಗಳ ಜಾರಿ ಬಗ್ಗೆ ವಿರೋಧ ಪಕ್ಷಗಳ ಆಕ್ಷೇಪ ಒಂದು ಕಡೆಯಾದರೆ ಕಾಂಗ್ರೆಸ್ ನಾಯಕರಲ್ಲಿನ ಭಿನ್ನ ನಿಲುವು ಕೂಡ ಈಗ ಕಾಣಿಸ್ತಾ ಇದೆ ಜಾತಿ ಗಣತಿ ವಿಚಾರದಲ್ಲಿ ಮುಖ್ಯಮಂತ್ರಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅಂತ ಡಿಕೆ ಸುರೇಶ್ ಅವರು ಕೂಡ ಇತ್ತೀಚೆಗಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಒಂದು ರೀತಿ ದೊಡ್ಡ ಮಟ್ಟದ ಆಕ್ಷೇಪ ಇದರಿಂದ ವ್ಯಕ್ತವಾಗ್ತಾ ಇದೆ ಅಂತ ಅನ್ಕೊಳ್ಳಬಹುದು ವರದಿ ಜಾರಿಗೆ ಒತ್ತಾಯ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆ ಜಾರಿ ಆಗಬಾರದು ಅನ್ನೋ ಅಭಿಪ್ರಾಯ ಕೂಡ ಇದೆ ಇನ್ನು ಸರ್ಕಾರ ಬಿದ್ರೆ ಬೀಳ್ಲಿ ಜಾರಿಗೆ ತನ್ನಿ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ ಅದರಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೇಳಿರೋ ಮಾತು ಸರ್ಕಾರ ಬೀಳುತ್ತೆ ಅನ್ನೋ ಭಯನ ಸರ್ಕಾರ ಬಿದ್ರೆ ಬೀಳ್ಲಿ ಜಾತಿ ಗಣತಿ ವರದಿ ಶಿಫಾರಸುಗಳನ್ನ ಜಾರಿಗೆ ತರಲೇಬೇಕು ನಾವು ಸರ್ಕಾರ ಉಳಿಸಿಕೊಂಡು ಅಧಿಕಾರ ಅನುಭವಿಸೋದಕ್ಕಷ್ಟೇ ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಜಾರಿಗೆ ತರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ವರದಿಯನ್ನ ಜಾರಿಗೆ ತರೋದಕ್ಕೆ ಕಾಂಗ್ರೆಸ್ ಸೇರಿದ ಹಾಗೆ ಯಾವ ಪಕ್ಷವೂ ಕೂಡ ಇಚ್ಛಾಶಕ್ತಿಯನ್ನ ತೋರಿಲ್ಲ ನಮ್ಮ ಪಕ್ಷ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಾದ್ರೆ ನಾನು ಅದನ್ನ ಟೀಕೆ ಮಾಡದೆ ಇರೋದಿಲ್ಲ
ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಯಕರಾದ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ನಡೆಸುತ್ತೀವಿ ಅಂತ ಎಲ್ಲಾ ಕಡೆ ದೃಢವಾದಂತ ಹೇಳಿಕೆಗಳನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಸೋ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಅದಿದೆ ಹೀಗಿರುವಾಗ ಈಗಾಗಲೇ ರೆಡಿಯಾಗಿರೋ ವರದಿಯನ್ನ ಬಿಡುಗಡೆ ಮಾಡೋ ಜವಾಬ್ದಾರಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲಿದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಡಿಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಯಾಕಾಗಿ ಮತ್ತೆ ಯಾವುದರ ಬಗ್ಗೆ ಎಚ್ಚರಿಕೆ ಇರಬೇಕು ಅವರು ಯಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅವರು ಪಕ್ಷದ ಪ್ರಣಾಳಿಕೆಯನ್ನ ನೋಡಿ ಅವರು ಪಕ್ಷದ ಪ್ರಣಾಳಿಕೆಯನ್ನ ನೋಡಿದ್ದಾರಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು ಇನ್ನು ಇಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಲಿಂಗಾಯತ ಒಕ್ಕಲಿಗರ ಆರೋಪ ಏನು ಅನ್ನೋದನ್ನ ಗಮನಿಸಬೇಕು ತಮ್ಮ ಜನಸಂಖ್ಯೆಯನ್ನ ಕಮ್ಮಿಗೊಳಿಸಲಾಗಿದೆ ಅನ್ನೋದು ಲಿಂಗಾಯತ ಹಾಗೆ ಒಕ್ಕಲಿಗರ ಆರೋಪ 1.15 ಕೋಟಿಯಷ್ಟಿರುವ ವೀರಶೈವ ಲಿಂಗಾಯತರ ಜನಸಂಖ್ಯೆಯನ್ನ 73 ಲಕ್ಷಕ್ಕೆ ಹಾಗೆ 90 ಲಕ್ಷದಷ್ಟಿದ್ದ ಒಕ್ಕಲಿಗರನ್ನ 70 ಲಕ್ಷಕ್ಕೆ ಇಳಿಸಲಾಗಿದೆ ಅನ್ನೋ ಆರೋಪ ಇದೆ ಜಾತಿ ಗಣತಿಯ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1.8 ಕೋಟಿ ಪರಿಶಿಷ್ಟ ಪಂಗಡ 42 ಲಕ್ಷ ಇನ್ನು ಮುಸಲ್ಮಾನರು 75 ಲಕ್ಷ ಕುರುಬರ ಜನಸಂಖ್ಯೆ 45 ಲಕ್ಷ ಇನ್ನು ಮರಾಠ ಸಮುದಾಯದವರು 16 ಲಕ್ಷ ಈಡಿಗ 14 ಲಕ್ಷ ಬ್ರಾಹ್ಮಣ 15 ಲಕ್ಷ ಕ್ರೈಸ್ತ ಸಮುದಾಯ 12 ಲಕ್ಷ ವಿಶ್ವಕರ್ಮದವರು 15 ಲಕ್ಷ ಬೆಸ್ತರು 14.5 ಲಕ್ಷ ಯಾದವ ಸಮುದಾಯ 10.5 ಲಕ್ಷ ಅಂತ ಹೇಳಲಾಗ್ತಿದೆ ಸೋ ಒಂದು ವೇಳೆ ಈ ವರದಿ ಜಾರಿ ಆಗಿಬಿಟ್ರೆ ವೀರಶೈವರು 4ನೇ ಸ್ಥಾನಕ್ಕೆ ಹಾಗೆ ಒಕ್ಕಲಿಗರು 5ನೇ ಸ್ಥಾನಕ್ಕೆ ಕುಸಿಯೋ ಅಪಾಯ ಇದೆ ಅನ್ನೋ ಆತಂಕ ಇದೆ ಭವಿಷ್ಯದಲ್ಲಿ ಲೋಕಸಭೆ ವಿಧಾನಸಭೆ ಹಾಗೆ ಪಂಚಾಯತ್ ಚುನಾವಣೆಗಳಲ್ಲಿ ಸದಸ್ಯ ಸ್ಥಾನಗಳ ಸಂಖ್ಯೆ ಕೂಡ ಕಮ್ಮಿಯಾಗುತ್ತೆ ಅನ್ನೋ ಭಯ ಇರುತ್ತೆ ಈ ಕ್ಷಣದ ತನಕ ರಾಜ್ಯದ ಜನಸಂಖ್ಯೆಯಲ್ಲಿ ವೀರಶೈವರು ಮೊದಲು ಹಾಗೆ ಒಕ್ಕಲಿಗರು 2ನೇ ಸ್ಥಾನದಲ್ಲಿದ್ದಾರೆ ಅನ್ನೋ ನಂಬಿಕೆ ಇದೆ ರಾಜಕೀಯ ಆರ್ಥಿಕ ಸಾಮಾಜಿಕ ಹಾಗೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಈ ಎರಡೂ ಸಮುದಾಯಗಳು ಪ್ರಬಲ ಹಿಡಿತವನ್ನ ಹೊಂದಿದೆ ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕೈ ಹಾಕಿದ್ದಾರೆ ವರದಿಯನ್ನ ಜಾರಿ ಮಾಡಿಬಿಟ್ರೆ ಪ್ರಬಲ ಸಮುದಾಯಗಳ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಈ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ಸಿಎಂ ಹುದ್ದೆಯಿಂದ ಅಮಾನವೀಯವಾಗಿ ಕೆಳಗಿಳಿಸಿದ್ದಕ್ಕೆ ಇಂದಿಗೂ ಕೂಡ ಕಾಂಗ್ರೆಸ್ ವೀರಶೈವ ಸಮುದಾಯದ ಕೋಪದಿಂದ ಹೊರಗಡೆ ಬಂದಿಲ್ಲ ವರದಿಯನ್ನ ಜಾರಿಗೊಳಿಸದೇ ಇದ್ರೆ ಅಹಿಂದ ವರ್ಗಗಳ ಆಕ್ರೋಶ ಕೂಡ ಜಾಸ್ತಿ ಆಗುತ್ತೆ ತಮ್ಮ ಪರಮೋಚ್ಚ ನಾಯಕ ಅಂತ ಈ ವರ್ಗಗಳು ಸಿದ್ದರಾಮಯ್ಯನವರನ್ನ ಒಪ್ಪಿಕೊಂಡಿವೆ ವರದಿ ಜಾರಿ ಆಗದೇ ಇದ್ರೆ ಅವರ ನಾಯಕತ್ವ ಹುಸಿ ಅನ್ನೋದು ಬಿಂಬಿತ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯನವರಿಗಿಂತ ಅವರ ಪಕ್ಷವೇ ಹೆಚ್ಚು ನಷ್ಟ ಅನುಭವಿಸಬೇಕಾಗುತ್ತೆ ಬುಡ ಜಾತಿ ಗಣತಿ ವರದಿ ಒಳ ಮೀಸಲಾತಿ ಜಾರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆಯನ್ನ ಮುಂದೆ ಇಟ್ಟಿದೆ ಮತ್ತೊಂದು ಕಡೆ ತಮ್ಮದೇ ಪಕ್ಷದ ಒಳಗಡೆ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ ಎಲ್ಲವನ್ನ ಸಿದ್ದರಾಮಯ್ಯನವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಒಂದು ಕಡೆಯ ಕುತೂಹಲ ಇನ್ನೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಜಾತಿ ಗಣತಿಯನ್ನ ನಡೆಸಿ ಪ್ರಸ್ತುತ ಮೀಸಲಾತಿಗೆ ನಿಗದಿಪಡಿಸಿರೋ ಮಿತಿಯನ್ನ ತೆಗೆದು ಹಾಕುತ್ತೆ ಇದನ್ನ ಪ್ರಪಂಚದ ಯಾವ ಶಕ್ತಿಯೂ ಕೂಡ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಖಡಕ್ ಆಗಿ ಹೇಳಿದ್ರು ಮೀಸಲಾತಿಗೆ ನಿಗದಿ ಮಾಡಿರೋ ಶೇಕಡ 50ರ ಮಿತಿಯನ್ನ ತೆಗೆದುಹಾಕ್ತೀವಿ ಮತ್ತೆ ಜಾತಿ ಗಣತಿಯನ್ನ ನಡೆಸ್ತೀವಿ RSS ಆಗ್ಲಿ BJP ಆಗ್ಲಿ ಪ್ರಧಾನಿ ಮೋದಿ ಆಗ್ಲಿ ಯಾರಿಂದ ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಇದನ್ನ ಜಾರಿ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ನಮ್ಮ ಪಕ್ಷ ಬದ್ಧವಾಗಿದೆ ಸತ್ಯವನ್ನ ತಿಳಿದುಕೊಳ್ಳೋದ್ರಲ್ಲಿ ಅಪಾಯ ಏನಿದೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು ನಮ್ಗೆ ಸರಿಯಾದ ದತ್ತಾಂಶ ಬೇಕು ದಲಿತರು ಹಿಂದುಳಿದ ವರ್ಗದವರು ಬುಡಕಟ್ಟು ಜನರು ಮಹಿಳೆಯರು ಅಲ್ಪಸಂಖ್ಯಾತರು ಹಾಗೆ ಸಾಮಾನ್ಯ ವರ್ಗದವರು ಎಷ್ಟು ಮಂದಿ ಇದ್ದಾರೆ ಅನ್ನೋ ಮಾಹಿತಿ ಬೇಕು ಜಾತಿ ಗಣತಿ ನಡೆಸಬೇಕು ಅನ್ನೋ ಬೇಡಿಕೆ ಮೂಲಕ ಸಂವಿಧಾನವನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಈ ಜಾತಿ ಗಣತಿಗೆ ಎರಡು ಉದ್ದೇಶ ಇದೆ ಒಂದು ಯಾವ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅಂತ ತಿಳಿಯೋದಕ್ಕೆ ಹಾಗೆ ಎರಡನೇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸೋದಕ್ಕೆ ಅಂತ ಈ ಸಮೀಕ್ಷೆ ದೇಶದ ಸಂಸ್ಥೆಗಳಲ್ಲಿ ದಲಿತರು ಬುಡಕಟ್ಟು ಸಮುದಾಯ ಹಾಗೆ ಹಿಂದುಳಿದ ವರ್ಗಗಳ ಪಾಲ್ಗೊಳ್ಳುವಿಕೆ ಎಷ್ಟಿದೆ ಅನ್ನೋದನ್ನ ತಿಳಿಸುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೇನೆ BJP ಇದಕ್ಕೆ ವಿರುದ್ಧವಾಗಿದೆ ಜಾತಿ ಗಣತಿ ಬಗ್ಗೆ ಮಾತನಾಡಿದಾಗ್ಲೆಲ್ಲ BJP ಅವರು ಜಾತಿ ಗಣತಿ ಆಗಬಾರದು ಅನ್ನೋ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಜನರಿಗೆ ಸತ್ಯ ತಿಳಿಯೋದು ಅವರಿಗೆ ಇಷ್ಟ ಇಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಜಾರಿ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಇನ್ನು ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರ ಮೇಲೆ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಜಾರಿ ಆಗಬೇಕು ಅಂತ ಜಾರಿ ಆಗಬಾರದು ಅಂತ ಸೊ ಈ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರು ಯಾವ ರೀತಿ ನಿಭಾಯಿಸ್ತಾರೆ ನಿಮಗೇನನ್ಸುತ್ತೆ ಈ ಜಾತಿ ಜನಗಣತಿ ಜಾರಿ ಆಗ್ಬೇಕಾ ಬೇಡ್ವಾ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ